ನಮಸ್ತೆ ಎಲ್ಲರಿಗೂ. ಬನ್ನಿ, ಇಲ್ಲಿ ಮೂರು ಫೆದರ್ ಇದೆ, ಮೂರರಲ್ಲಿ ಯಾವುದಾದ್ರೂ ಒಂದು ಆಯ್ಕೆ ಮಾಡಿ. ಕರೆಂಟ್ ಮತ್ತು ಏನಾಗೋದ್ರಲ್ಲಿದೆ ಮುಂದೆ ನೋಡೋಣ. ಯಾವುದ್ರ ಬಗ್ಗೆ? ನಿಮ್ಮ ಸೋಲ್ಮೇಟ್, ಟ್ವಿನ್ ಫ್ಲೇಮ್, ಲವ್ ಎನರ್ಜಿ ಬಗ್ಗೆ. ಸೋಲ್ಮೇಟ್ ಆದರೂ ಇರಲಿ, ಟ್ವಿನ್ ಫ್ಲೇಮ್ ಆದರೂ ಇರಲಿ, ಸಪ್ರೇಷನಲ್ಲಾದರೂ ಇರ್ರಿ ಅಥವಾ ಒಟ್ಟಿಗೆ ಆದರೂ ಇರ್ರಿ, ನೋಡುವ ಏನಾಗೋದ್ರಲ್ಲಿದೆ ಅಂತ. ಮೊದಲನೇದು, ಎರಡನೇದು, ಮೂರನೇದು. ಓಕೆ, ಲೆಟ್ಸ್ ಸ್ಟಾರ್ಟ್. ಗ್ರೀನ್, ನಿಮ್ಮ ಪ್ರೇಮ ಜೀವನದ ಕರೆಂಟ್ ಎನರ್ಜಿ ಮತ್ತು ಫ್ಯೂಚರ್ ಎನರ್ಜಿ ಚೆಕ್ ಮಾಡುವ. ಪಾಸಿಬಿಲಿಟಿ ಇದೆ, ಎಲ್ಲ ಪಾಸಿಬಲ್ ಇದೆ. ಬರುವುದಕ್ಕೆ ಯೋಚನೆ ಮಾಡ್ತಿದ್ದಾರೆ, ನಿರ್ಧಾರ ತಗೊಂಡಿದ್ದಾರೆ, ಡಬಲ್ ಮೈಂಡೆಡಲ್ಲಿ ಇದ್ದಾರೆ. ತುಂಬ ಆಸೆ ಆಕಾಂಕ್ಷೆ ಎಲ್ಲ ಇದೆ. ಒಂದು ಸಮಚಿತ್ತನ ಕಾಯ್ಕೊಂಡಿದ್ದಾರೆ. ನನ್ನ ಜೀವನಕ್ಕೆ ಏನು ಬೇಕು ಅದನ್ನು ನಾನು ನಿಯಂತ್ರಣ ಮಾಡ್ತೀನಿ, ನನ್ನ ಜೀವನನ ನನ್ನ ಕಂಟ್ರೋಲಿಗೆ ತಗೊಳ್ತೀನಿ, ಹಳೆಯದನ್ನೆಲ್ಲ ಮರೆತುಬಿಟ್ಟು ಹೊಸದಾಗಿ ನೀವಿಬ್ಬರು ಒಂದು ಸೋಲ್ಮೇಟ್ ಅಂತ ಅರ್ಥ ಆಗಿದೆ. ಹಾಗಾಗಿ ಸೋಲ್ ಜರ್ನಿಲಿ ಇದ್ದೀರ. ಯಾವುದನ್ನ ಹೋಗಬೇಕು, ಯಾವುದನ್ನ ಇಟ್ಕೊಬೇಕು ಅನ್ನೋದ್ರ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರ. ಕರೆಂಟ್ ಎನರ್ಜಿ ಇದು. ನಿಮ್ಮ ನಿಮ್ಮ ಪಾರ್ಟ್ನರ್ ಯಾರಿಗಾದರೂ ಆಗ್ಬೋದು, ವೈಸ್ ವರ್ಸ ಕೂಡ ಆಗ್ಬೋದು. ನಿಮ್ಮ ಎನರ್ಜಿ ಮತ್ತು ಅವರ ಎನರ್ಜಿ ಕೂಡ ಈ ರೀತಿ ಇರಬಹುದು. ಕೆಲವರು ಬೇಡ, ಈ ಪ್ರೀತಿ ಗೀತಿ ಎಲ್ಲ ಸಾಕು, ನಾನು ಇನ್ನು ಏನಿದ್ರೂ ವ್ಯವಹಾರದ ಕಡೆ ಗಮನ ಕೊಡ್ತೀನಿ, ಸ್ಥಳ ಬದಲಾವಣೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಕೆಲವರು. ಕೆಲವರು ಬೇರೆ ಕಡೆ ಹೋಗೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ. ಕೆಲವರು ನಿಮ್ಮ ಪ್ರೀತಿನ ವಾಪಸ್ ಪಡ್ಕೊಳ್ಳೋದ್ರ ಕಡೆ ಯೋಚನೆ ಮಾಡ್ತಾ ಇದ್ದೀರಾ. ಸೊ ನಿಮ್ಮ ಕರೆಂಟ್ ಎನರ್ಜಿನೂ ಹಾಗೆ ಇದೆ, ನಿಮ್ಮ ಪಾರ್ಟ್ನರ್ ಎನರ್ಜಿ ಕೂಡ ಹಾಗೆ ಇದೆ. ಜಗಳ ಬಿಟ್ಬಿಟ್ಟು ಒಂದು ಮೆಡಿಟೇಷನ್ ಸ್ಟೇಟಿಗೆ ಹೋಗಿದ್ದೀರಾ, ಒಂದು ಕಾಂಪ್ರಮೈಸ್ ಹಂತಕ್ಕೆ ಬಂದಿದ್ದೀರಾ ಅಂತ ಹೇಳ್ತಾ ಇದೆ. ಸೊ ವೆರಿ ಗುಡ್ ಎನರ್ಜಿ ಅಲ್ವಾ. ಸೊ ಬಂದರೂ, ಅವ್ರು ವಾಪಸ್ ಬಂದರೂ ಕೂಡ ಸ್ವಲ್ಪ ಜಗಳ ಆಗಬಹುದು, ಆ ಸಾಧ್ಯತೆ ಕೂಡ ಇದೆ ನೋಡಿ. ಸೊ ತುಂಬ ವೆಯ್ಟ್ ಮಾಡಿ ಜಗಳ ಮಾಡಿಕೊಂಡು ತುಂಬ ಬರ್ಡನ್ ಮಾಡಿಕೊಂಡು ಹೋಗಿರೋರು, ಸೊ ತಾವು ಬದಲಾಗೋದ್ರ ಜೊತೆಗೆ ನಿಮ್ಮ ಮೇಲೆ ರೆಸ್ಪೆಕ್ಟ್ ಕೂಡ ಬೆಳೆಸ್ಕೊಂಡು ಮದುವೆ ಪ್ರಪೋಸಲ್ ತಗೊಂಡು ಬರ್ತಾ ಇದ್ದಾರೆ. ಕೆಲವ್ರಿಗೆ ನ್ಯೂ ಪರ್ಸನ್, ಕೆಲವ್ರಿಗೆ ಓಲ್ಡ್ ಪರ್ಸನ್. ಸೊ ಡೆಫಿನೆಟ್ಲಿ ಮದುವೆಲಿ ಎಂಡ್ ಆಗುವಂಥ ಎನರ್ಜಿ ಇದೆ. ಮದುವೆ ವಿಚಾರವಾಗಿ ಬರ್ಡನ್ ಆಗೋದ್ರಲ್ಲಿ ಇದೆ. ಬಿಟ್ಟು ಹೋಗಲಿಕ್ಕೆ ಹೋಗಬೇಕು ಅಂತ ಹೋದವರು ಅಥವಾ ಗಿಲ್ಟ್ ಫೀಲ್ ಮಾಡ್ತಿದ್ದವರು ಎಲ್ಲರೂ ಒಂದು ರಿಲ್ಯಾಕ್ಸ್ ಮೂಡಿಗೆ ಬಂದು, ಹೇಳ್ತಾರಲ್ಲ ಒಂದು ಮೂಮೆಂಟ್ ಬರುತ್ತೆ ಮೈಂಡ್ ಬ್ಲ್ಯಾಂಕ್ ಆಗುವಂಥ ಸ್ಟೇಜ್, ಆ ಒಂದು ಕ್ಷಣ ನಮ್ಮ ಮೈಂಡ್ ಬ್ಲ್ಯಾಕ್ ಆಗಿರುತ್ತೆ. ಆ ಸಮಯದಲ್ಲಿ ಯಾವುದು ನಿರ್ಧಾರ ತಗೊಬಾರ್ದು ಅಂಥ ಸಮಯ ನಿಮ್ಮದು. ಈಗ ನಿಮ್ಮದಾಗಲಿ ನಿಮ್ಮ ಪಾರ್ಟ್ನರ್ದಾಗಲಿ ಈಗ ನೀವು ಯಾವ ನಿರ್ಧಾರನೂ ತೊಗೊಬೇಡಿ. ಸೊ ಫ್ಯೂಚರ್ ಚೆನ್ನಾಗಿದೆ, ಫ್ಯೂಚರ್ ಮದುವೆಯಲ್ಲಿ ಎಂಡ್ ಆಗುತ್ತೆ. ಸೊ ಪ್ರೀತಿ, ರೆಸ್ಪೆಕ್ಟ್ ಎಲ್ಲ ಬರುತ್ತೆ, ಸ್ವಲ್ಪ ನಿಧಾನ ಆಗುತ್ತೆ ಆದರೆ ಎಲ್ಲನೂ ಆಗುತ್ತೆ, ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಬಟ್ ಈಗ ಒಂದು ಸ್ಟಕ್ ಎನರ್ಜಿಲಿ ಇದ್ದೀರಾ. ಈಗ ಒಂದು ನೀವು ಏನೇನು ಸಾಧ್ಯತೆಗಳಿದೆ ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೀರಾ. ಅದು ಅಲ್ಲೇ ಇರಲಿಕ್ಕೆ ಬಿಡಿ, ಸ್ವಲ್ಪ ಸಮಯ ಕೊಡಿ. ನೀವು ಹೀಲ್ ಆಗಬೇಕು, ಅವರು ಹೀಲ್ ಆಗಬೇಕು, ಜೊತೆಗೆ ಈ ಪರಿಸ್ಥಿತಿನೂ ಹೀಲ್ ಆಗಬೇಕು. ಸೊ ಈಗ ಯಾವುದೇ ನಿರ್ಧಾರ ತಗೊಂಬೇಡಿ. ಸೊ ರಿಲ್ಯಾಕ್ಸ್ ಆಗಿ ಸ್ವಲ್ಪ ಕಂಟ್ರೋಲಿಗೆ, ಬ್ಯಾಲೆನ್ಸ್ ಎನರ್ಜಿಗೆ ಬನ್ನಿ ಅಂತ ಹೇಳ್ತಾ ಇದೆ. ಎ ಇಯರ್ ಫ್ರಮ್ ನೌ ಆಸ್ಕ್ ಏಂಜಲ್ಸ್ ಹೆಲ್ಪ್ಫುಲ್ ಪೀಪಲ್ ಅಂತ ಇದೆ. ಸೊ ಎಸ್, ಇನ್ನೊಂದು ವರ್ಷ ಆಗಬಹುದು, ಏಂಜಲ್ಸ್ನ ಕೇಳಿ ಅಂತ ಹೇಳಿದೆ, ಏಂಜಲ್ಸ್ ಮೆಡಿಟೇಷನ್ ಮಾಡಿ ಅಂತ ಇದೆ. ಬಹಳಷ್ಟು ಜನರ ಸಹಾಯ ಕೂಡ ಸಿಗೋದ್ರಲ್ಲಿ ಇದೆ. ಇಲ್ಲಿ ಹಣಕಾಸಿನ ಅವಕಾಶಗಳು ತುಂಬ ಬರುತ್ತೆ, ಅಥವಾ ನಿಮ್ಮ ಪ್ರೇಮ ಜೀವನಕ್ಕೆ ಹಣಕಾಸು ಸಮಸ್ಯೆ ಮಾಡ್ತಿದೆ ಅಂತ ಹೇಳ್ತಾ ಇದೆ. ನಾಟ್ ದ ರೈಟ್ ಟೈಮ್ ಅಂತ ಕೂಡ ಹೇಳ್ತಾ ಇದೆ. ಈಗ ಸಮಯ ಸರಿ ಇಲ್ಲ. ಸೊ ಸ್ವಲ್ಪ ರಿಲ್ಯಾಕ್ಸ್ ಮೋಡ್ಗೆ ಹೋಗಿ, ಮೆಡಿಟೇಷನ್ ಮೋಡ್ಗೆ ಹೋಗಿ ಅಂತ ಹೇಳ್ತಾ ಇದೆ. ಸೊ ಆಸ್ಕ್ ಏಂಜಲ್ಸ್ ಅಂತ ಹೇಳಿದ್ದಾರೆ. ಏಂಜಲ್ಸ್ ಹತ್ರ ಒಂದು ಕಾರ್ಡ್ ಕೇಳೋಣ. ಏಂಜಲ್ಸ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯು ಆರ್ ರೆಡಿ, ಫಸ್ಟು ನೀವು ರೆಡಿ ಆಗಿ ಅಂತ ಹೇಳ್ತಾ ಇದೆ. ರಿಮೈನ್ ಪಾಸಿಟಿವ್, ಪಾಸಿಟಿವ್ ಆಗಿ ಇರಿ ಅಂತ ಹೇಳ್ತಾ ಇದೆ. ನೋ ಅಂತ ಇರಬೇಡಿ,
ಪಾಸಿಟಿವ್ ಆಗಿ ಇರಿ, ನೋ ನೀಡ್ ಟು ವರಿ, ಇಟ್ಸ್ ಅಪ್ ಟು ಯು, ನಿಮಗೆ ಬಿಟ್ಟಂತ ವಿಚಾರ. ಸೊ ಸಕ್ಸಸ್ ಇದೆ ಇನ್ ಫ್ಯೂಚರಲ್ಲಿ, ನಿಮಗೆ ಬಿಟ್ಟಂತ ವಿಚಾರ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಏಂಜಲ್ಸ್ ಕೇಳಿದ್ರೆ ಏಂಜಲ್ಸ್ ಯಾವಾಗಲೂ ಗೈಡೆನ್ಸ್ ಕೊಡ್ತಾರೆ, ನಿನ್ನ ನಿರ್ಧಾರ ಏನಿದೆ ಯೋಚನೆ ಮಾಡು ಅದರ ಬಗ್ಗೆ ಅಂತ ಹೇಳ್ತಾರೆ. ಸೊ ಯಸ್, ನೀವು ಪ್ರೀತಿಗೆ ಅರ್ಹರು, ಲವ್ಲಿ ಪೋಸ್. ಸೊ ನಿಮ್ಮ ಬಗ್ಗೆ ನಿಮ್ಗೆ ಯಾವುದೇ ಡೌಟ್ ಬೇಡ. ಪ್ರೇಮಕ್ಕೆ ಶ್ರಮ ಹಾಕಿ, ಹಠ ಮಾಡಿ, ಪ್ರಯತ್ನದ ಫಲವಾಗಿ ನಿಮ್ಮ ಮದುವೆ ಆಗ್ಬೋದು, ಪ್ರೀತಿ ಸಿಗ್ಬೋದು. ಹಣ, ಕೆಲಸ, ಅರ್ಹತೆಯ ಸಮಸ್ಯೆಗಳು ಇದರಿಂದ ಇದೆ. ಕೆಲವ್ರದ್ದು ತಪಸ್ಸಿನ ಪ್ರೇಮ ಡಿವೈನ್ ಟೈಮಿಂಗಲ್ಲಿ ಆಗತ್ತೆ. ಸೊ ಯಾಕೆ ಅಂದರೆ ಏಂಜಲ್ಸ್ ಎಲ್ಲ ನಿಮ್ಮ ಲವ್ಗೆ ಪ್ರಯತ್ನ ಪಡ್ತಿದ್ದಾರೆ, ನಿಮ್ಮ ಪ್ರೀತಿನ ನಿಮಗೆ ಕೊಡಿಸ್ಲಿಕ್ಕೆ. ಹಾಗಾಗಿ ಸ್ವಲ್ಪ ಪಾಸಿಟಿವ್ ಆಗಿ ಇರಿ. ಆಗಲೇ ಹೇಳದ್ನಲ್ಲ, ಮದುವೆ ಆಗುವಂಥ ಸಾಧ್ಯತೆ ಇದೆ. ಸನ್ ಕಾರ್ಡ್ ಕೂಡ ಮದುವೆ ಬಗ್ಗೆನೇ ಮಾತಾಡ್ತಾ ಇದೆ. ಸೊ ಮದುವೆಯ ಎನರ್ಜಿ ಇರೋದ್ರಿಂದ ನೀವು ಹೆಚ್ಚು ಪ್ರಯತ್ನ ಪಡಿ ನಿಮ್ಮ ಮದುವೆ ಆಗೋದಕ್ಕೆ. ಹಠ ಮಾಡಿ, ಅವ್ರ ಜೊತೆನೆ ಚೆನ್ನಾಗಿ ಹೋಗುತ್ತೆ ಅಂತ ಅನ್ನಿಸ್ತಾ ಇದೆ. ಚಾಮ್ಸ್ ನೋಡೋಣ. ಸೊ ಯಾ, ಪರ್ಫೆಕ್ಟ್ ಫ್ಯಾಮಿಲಿ ಪಿಕ್ಚರ್ ಒಂದಾಗೋದ್ರಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಸ್ಟಾರ್ ಸೀಟ್ ಕೂಡ ಇರಬಹುದು, ಟ್ವಿನ್ ಫ್ಲೇಮ್ ಕೂಡ ಇರಬಹುದು, ಇದು ಇದರಿಂದ ಹೊರಗೆ ಬರ್ತಾ ಇಲ್ಲ. ಓಕೆ, ಸೊ ಪರ್ಫೆಕ್ಟ್ ಫ್ಯಾಮಿಲಿ ಒಪ್ಕೊಂಡು ಮದುವೆಗೆ ಒಪ್ಪಿಗೆ ಕೊಡುವಂಥ ಸಾಧ್ಯತೆ ಇದೆ. ಸೊ ಫ್ಯಾಮಿಲಿ ಇಶ್ಯೂಸ್ ಕೂಡ ಸಾಲ್ವ್ ಆಗುವಂಥ ಸಾಧ್ಯತೆ ಇದೆ. ಪ್ರೊಟೆಕ್ಟೆಡ್ ಇದೆ ನಿಮ್ಮ ಲವ್ ಸ್ಟೋರಿ. ರಿಲೇಶನ್ಶಿಪ್ ಗ್ರೋತ್ ಕೂಡ ಆಗುತ್ತೆ. ಹೊಸ ಅತಿಥಿ ಕೂಡ ಬರುವ ಸಾಧ್ಯತೆ ಇದೆ. ಬುಟ್ ಸೊ ಟೇಕ್ ಕೇರ್ ಆಫ್ ಯುವರ್ ಲೆಗ್ ಅಂತ ಹೇಳ್ಬೋದು ಇಲ್ಲಿ. ಸ್ವಲ್ಪ ಕಾಲಿನ ಬಗ್ಗೆ ಎಚ್ಚರಿಕೆ ಇರಲಿ, ಕಾಲಿಗೆ ಸಮಸ್ಯೆ ಮಾಡ್ಕೊಳ್ತೀರೇನೋ ಅಂತ ಅನ್ನಿಸ್ತಾ ಇದೆ. ಎಲ್ಲಮ್ಮ ದೇವಿಯ ಎನರ್ಜಿ ಬರ್ತಾ ಇದೆ. ಸ್ಟಾರ್ ಫಿಶ್ ಕೂಡ ಇದೆ. ಸೊ ನಿಮ್ಮ ಸ್ಟಾರ್ ಕೂಡ ಬದಲಾಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಅಗೇನ್ ಮೀನರಾಶಿಯವರಿಬ್ಬರು ಒಂದಾಗ್ಬೋದು, ಹೊಸ ಅತಿಥಿಗಳು ಬರಬಹುದು, ಬಹಳಷ್ಟು ಜನಕ್ಕೆ ಪ್ರೆಗ್ನೆನ್ಸಿ ಕೂಡ ಇದೆ. ಟೇಕ್ ಕೇರ್, ನೀವು ಪ್ರೊಟೆಕ್ಟೆಡ್ ಇದ್ದೀರಾ, ಜೊತೆಗೆ ನಿಮ್ಗೆ ಪ್ರೊಟೆಕ್ಷನ್ ಕೂಡ ಬೇಕು. ತುಂಬ ಹಾರ್ಟ್ ಏಂಜಲ್ಸ್ ಗ್ರೋತ್, ಫೈನಾನ್ಷಿಯಲ್ ಗ್ರೋತ್ ಎಲ್ಲವೂ ಚೆನ್ನಾಗಿದೆ. ಸ್ವಲ್ಪ ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿಯೋರ್ಗೂ ತಾಳ್ಮೆಯಿಂದ ಇರಿ. ನಿಮ್ಮ ಅದೃಷ್ಟದ ಕೀಲಿ ಕೈ ಇನ್ನೊಬ್ಬರು ವಶ ಆಗದಿರೋ ಹಾಗೆ ನೋಡ್ಕೊಳ್ಳಿ ಅಂತ ಕೂಡ ಇಲ್ಲಿ ಮೆಸೇಜ್ ಬರ್ತಾ ಇದೆ. ಓಕೆ, ಅಷ್ಟಾಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮರಿಬೇಡಿ, ಪ್ರೊಟೆಕ್ಷನ್ ತುಂಬ ಮುಖ್ಯ. ಪ್ರೊಟೆಕ್ಷನ್ ತಗೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಎಲ್ರಿಗೂ. ಬನ್ನಿ, ಯಾರು ಎರಡನೇದು ಆಯ್ಕೆ ಮಾಡಿದ್ದೀರಾ, ನಿಮ್ಮ ಪ್ರೇಮ ಜೀವನದಲ್ಲಿ ನೆಕ್ಸ್ಟ್ ಏನಾಗೋದ್ರಲ್ಲಿದೆ? ಸೋಲ್ಮೇಟ್, ಟ್ವಿನ್ ಫ್ಲೇಮ್ ಇರಲಿ, ಮದುವೆ ಆಗಿರಲಿ, ಆಗದಿರಾ ಇರಲಿ, ಮದುವೆ ಆಗಿದ್ರು ಕೂಡ ನೋಡಿ ನಿಮ್ಮ ಜರ್ನಿಲಿ ಮುಂದೇನು, ಕರೆಂಟ್ ಸಿಚುವೇಶನ್, ನಿಮ್ಮ ಪ್ರೇಮ ಜೀವನ ಏನಿದೆ ನೋಡುವ. ಏಂಜಲ್ಸ್ ಡಿವೈನ್ಲಿ ಗೈಡೆನ್ಸ್ ಪ್ಲೀಸ್. ಓಹೋ, ತುಂಬ ಸ್ಟ್ರೆಸ್ಸಲ್ಲಿ ಇದ್ದೀರಾ, ತುಂಬ ಚಿಂತೆ ಮಾಡ್ತಿದ್ದೀರಾ, ನಿಮ್ಮ ಕೈಲಿ ಸಾಧ್ಯನೇ ಇಲ್ಲ ಇನ್ನು ನಿಭಾಯಿಸ್ಲಿಕ್ಕೆ. ತುಂಬ ಸ್ಟ್ರೆಸ್, ತುಂಬ ಜವಾಬ್ದಾರಿ ಜಾಸ್ತಿ ಇದೆ, ತುಂಬ ಚಾಲೆಂಜಿಂಗ್ ಆಗಿದೆ ನಿಮ್ಮ ಪರಿಸ್ಥಿತಿ, ಕರೆಂಟ್ ಪರಿಸ್ಥಿತಿ. ಕನಸುಗಳೆಲ್ಲ ಕೈಬಿಟ್ಟು ಹೋಗ್ತಾ ಇದೆ. ಯಾ, ಆರ್ಥಿಕ ಪರಿಸ್ಥಿತಿ ತುಂಬ ಗಂಭೀರವಾಗಿ ಪರಿಣಾಮ ಬೀರ್ತಾ ಇದೆ. ಯಾ, ಡೆಫಿನೆಟ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಇದೆ. ಸೊ ಕಂಪೇರಿಸಮ್ ಜಾಸ್ತಿ ನಡೀತಾ ಇದೆ. 5-5 ಎನರ್ಜಿ ಇದೆ. ತುಂಬ ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಗಾಸಿಪ್ಪು. ರಿಲೇಷನ್ಶಿಪ್ಪಲ್ಲಿ ಏನು ಬಂದರೂ ಕೂಡ ಸರಿಪಡಿಸ್ಕೊಬೋದು, ಆದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೆ ತುಂಬ ಕಷ್ಟ. ತುಂಬ ಜವಾಬ್ದಾರಿ ಇದೆ, ಆರ್ಥಿಕ ಪರಿಸ್ಥಿತಿನೂ ಸರಿದೂಗಿಸೋಕ್ಕಾಗ್ತಾ ಇಲ್ಲ. ನಿಮ್ಮ ಪವರ್ನೇ ನೀವು ಕಳ್ಕೊಂಬಿಟ್ಟಿದ್ದೀರಾ ಅಂತ ಅನಿಸುತ್ತೆ. ನೀವು ಅಷ್ಟೇ, ನಿಮ್ಮ ಪರ್ಸನ್ನು ಅಷ್ಟೇ. ಸೇಮ್ ಎನರ್ಜಿ ಪಿಕ್ಕಿಂಗ್ ಇಲ್ಲಿ, ಇಬ್ಬರ ಎನರ್ಜಿ ಕೂಡ ಸೇಮ್ ಇದೆ. ಸೊ ಇಬ್ಬರು ಒಬ್ಬರನ್ನ ಒಬ್ಬರು
ಎಲ್ಲೋ ನಿಮ್ಮ ಪವರೇ ನಿಮ್ಮನ್ನ ಬಿಟ್ಟು ಹೋಗ್ಬಿಟ್ಟಿದೆ, ನಿಮ್ಮ ಪವರಲ್ಲಿ ನೀವಿಲ್ಲ ಅಂತ ಅನ್ನಿಸ್ತಾ ಇದೆ. ಯಾ ಡೆಫಿನೆಟ್ಲಿ ಪೊಲಿಟಿಕ್ಸ್ ತುಂಬ ಮುಖವಾಡ ಹಾಕ್ಕೊಂಡೇ ಬದುಕ್ತಾ ಇದ್ದೀರಾ. ಕಂಪ್ಯಾರಿಸಮ್ ಸಮಾಜದ ಎದುರಿಗೆ ಇನ್ನೊಬ್ಬರು ಎದುರಿಗೆ ಸಂತೋಷವಾಗಿ ಬದುಕೋ ಇದು ಯಾಕೆ ಬೇಕು ಅಲ್ವಾ? ಯಾಕೆ ಬೇಕು ಅಂಥ ಪರಿಸ್ಥಿತಿ, ಅಂಥ ಮನಸ್ಥಿತಿ ಯಾಕೆ ಬೇಕು? ಹಣಕಾಸಿನ ಬಗ್ಗೆ ಚಿಂತೆ ಆಗಿದ್ರೆ, ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಚಿಂತೆ ಆಗಿದ್ರೆ ಯೋಚನೆ ಮಾಡಬೇಡಿ. ತುಂಬ ಚೆನ್ನಾಗಿದೆ, ಮುಂದೆ ಹಣಕಾಸಿನ ಸ್ಥಿತಿ ಸರಿ ಹೋಗುತ್ತೆ. ಆದರೆ ಹೊಸ ಪರ್ಸನ್ ಜೊತೆ ನಿಮ್ಮ ರಿಲೇಷನ್ಶಿಪ್ಪು ಅಥವಾ ಬೆಟರ್ ಪರ್ಸನ್ನ ಹುಡುಕ್ತಾ ಇದ್ರೆ ನೋ ಥ್ಯಾಂಕ್ನೆಸ್. ಅಲ್ಲೂ ಕೂಡ ನಿಮಗೆ ಯಾವುದೇ ಸಕಾರಾತ್ಮಕತೆ ಇಲ್ಲ. ಬರ್ಡನ್ ಇದು ಮೊದಲನೇವ್ರಿಗೂ ಬಂದಿತ್ತು. ಸೊ ಬರ್ಡನ್ ವೇಟಿಂಗ್ ಲಿಸ್ಟಲ್ಲಿ ಇದೆ, ಬರ್ಡನ್ ಇದೆ. ಸೊ ಸಿಕ್ಸ್ ಆಫ್ ಸೋರ್ಡ್ಸ್ ಮೂವ್ ಆನ್ ಅಂತ ಹೇಳ್ತಾ ಇದೆ. ತುಂಬ ಸ್ಟ್ರೆಸ್ಫುಲ್ಲಿ ಆ ಪರಿಸ್ಥಿತಿಯಿಂದ ಇರೋಕ್ಕಾಗ್ದಿರಾ, ಆ ಹೊರೆನ ಹೊರಲಿಕ್ಕೆ ಆಗ್ದಿರಾ, ಆ ಜವಾಬ್ದಾರಿನ ನಿರ್ವಹಿಸ್ಲಿಕ್ಕೆ ಆಗ್ದಿರಾ. ಸೊ ಅಲ್ಲ, ಆ ಚಾಲೆಂಜಲ್ಲಿ ನಾನು ಸೋತೆ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀರಾ. ಆದರೆ ಪ್ರಾಕ್ಟಿಕಲಿ ಅದು ನೀವು ಅಂದ್ಕೊಂಡಂಗಿಲ್ಲ. ನಿಮ್ಮ ಕಣ್ಣಿಗೆ ಕಾಣ್ತಾ ಇರೋ ಚಿತ್ರ ಬೇರೆ, ನಿಮ್ಮ ಪ್ರೇಮ ಜೀವನದು ಅಲ್ಲಿ ನಡೀತಾ ಇರೋ ಚಿತ್ರಣ ಬೇರೆ. ನೀವು ಅಂದ್ಕೊಂಡಿರೋ ಚಿತ್ರಣ ಅಲ್ಲಿ ನಡೀತಾ ಇಲ್ಲ, ಬೇರೆ ಚಿತ್ರಣ ಅಲ್ಲಿ ನಡೀತಾ ಇದೆ. ಓಕೆ, ಬೇರೆ ಚಿತ್ರಣನೇ ಅಲ್ಲಿದೆ. ಸೊ ನಿಮ್ಮ ಕಣ್ಣಿಗೆ ಕಾಣಿಸ್ದ ಹಾಗೆ ಪರಿಸ್ಥಿತಿನ ಕಟ್ಟಾಕ್ಲಾಗಿದೆ. ಸೊ ನಿಮ್ಮ ಎನರ್ಜಿ ಆಗಲಿ, ನಿಮ್ಮ ಪರ್ಸನ್ ಎನರ್ಜಿ ಆಗಲಿ, ಯಾಕೆ ಇಷ್ಟು ಬರ್ಡನ್ ಫೀಲ್ ಮಾಡ್ತಾ ಇದ್ದೀರಾ ಅಂದರೆ, ಕಮ್ ಬ್ಯಾಕ್ ಟು ಯುವರ್ ಪವರ್, ಹೂ ಯು ಆರ್, ಹೂ ಯು ಆರ್, ನೀವ್ಯಾರು, ನಿಮ್ಮ ಶಕ್ತಿ ಏನು, ನಿಮ್ಮ ಸಾಮರ್ಥ್ಯ ಏನು, ನಿಮ್ಮ ಪ್ರೀತಿಗಿರುವಂಥ ಶಕ್ತಿ ಎಂಥದ್ದು. ಪ್ರೀತಿ ಅಂದರೆ ಏನು? ಇಡೀ ಜಗತ್ತು ಸೃಷ್ಟಿಯಾಗಿರೋದೇ ಪ್ರೀತಿ ಮೇಲೆ. ಅಂಥ ಪ್ರೀತಿನ ಕಟ್ಟಾಕುವಂಥ ಮೂರ್ಖರು ಇದ್ದಾಗ ನಾವು ಇನ್ನೊಬ್ಬರು ನಮ್ಮ ಮೇಲೆ ಸವಾರಿ ಮಾಡಲಿಕ್ಕೆ, ಇನ್ನೊಬ್ಬರ ಅನುಭವಗಳು, ಇನ್ನೊಬ್ಬರ ಸಲಹೆ ಸೂಚನೆಗಳ ಮೇರೆಗೆ ನಾವು ನಮ್ಮ ಪ್ರೀತಿನ ನಡೆಸ್ಕೊಂಡು ಹೋಗ್ತೀವಿ ಅಂದರೆ, ಸಾರಿ, ಅದರಲ್ಲಿ ರಾಜಕೀಯ ಬಿಟ್ಟರೆ ಇನ್ನೇನೂ ಇರೋದಿಲ್ಲ. ಸೊ ರಾಜಕೀಯದ ಅವಶ್ಯಕತೆ, ಪ್ರೀತಿಲಿ ರಾಜಕೀಯ ಬೇಡ, ರೈಟ್? ಪ್ರೀತಿಲಿ ರಾಜಕೀಯ ಬೇಡ. ಯಾರ ಪ್ರೀತಿ ಹೆಚ್ಚು, ಯಾರ ಪ್ರೀತಿ ಕಮ್ಮಿ ಅನ್ನೋದು ಬೇಡ. ಯಾರ ಪ್ರೀತಿ ಸಮೃದ್ಧಿಯಾಗಿದೆ ಅದ್ರ ಕಡೆ ಗಮನ ಇರಲಿ. ನನ್ನ ಇಟ್ಟು ವರಿ. ಸೊ ಮನೆ ಬಿಟ್ಟು ಹೋಗಿದ್ರೆ ಅಥವಾ ನಿಮ್ಮ ಪ್ರೀತಿ ನಿಮ್ಮನ್ನ ಬಿಟ್ಟು ಹೋಗಿದ್ರೆ ಯೋಚನೆ ಮಾಡಬೇಡಿ, ವಾಪಸ್ ಬರ್ತಾರೆ. ಮದುವೆಲಿ ಪೊಲಿಟಿಕ್ಸ್ ನಡೀತಾ ಇದೆ, ಮದುವೆ ವಿಚಾರವಾಗಿ ಯಾರು ನಿಮ್ಮನ್ನ ಬಿಟ್ಟು ಹೋಗಿದ್ರೋ ಬರುವ ಸಾಧ್ಯತೆ ಹೆಚ್ಚಾಗಿ ಇದೆ. ಯಾ ತುಂಬ ಕಷ್ಟ ಅನುಭವಿಸಿದ್ದೀರಾ, ತುಂಬ ಇದು ಮಾಡಿದ್ದೀರಾ, ಆದರೂ ಕೂಡ ಇನ್ನೂ ನಿಮ್ಮನ್ನು ನೀವು ಇದು ಮಾಡಿಲ್ಲ ಅಂದರೆ ಏನು ಹೇಳೋದು? ನಿಮ್ಮನ್ನು ನೀವೇನು ಮಾಡಿಲ್ಲ ಅಂದರೆ ಕಂಟ್ರೋಲ್ ಮಾಡಿಕೊಂಡು ಎಲ್ಲ ಚೆನ್ನಾಗಿದೆ, ನಿಮಗೆ ಎಲ್ಲ ಚೆನ್ನಾಗಿದೆ. ಮೆಡಿಟೇಷನ್ ಮಾಡ್ತಾ ಇದ್ದೀರಾ, ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀರಾ, ಹೇಗೆ ಇದರಿಂದ ಹೊರಗೆ ಬರೋದು, ಹೇಗೆ ಜೀವನನ ಮುಂದುವರಿಸ್ಕೊಂಡು ಹೋಗೋದು. ಆ ಓಲ್ಡ್ ಎನರ್ಜಿಲಿ ಇರಬಾರ್ದು ಅಂತ ವೈಸ್ ವರ್ಸ ಇದೆ. ನಿಮ್ಮ ಎನರ್ಜಿನೂ ಹಾಗೆ ಇದೆ, ನಿಮ್ಮ ಪರ್ಸನ್ದು ಹಾಗೆ ಇದೆ. ಸೊ ಸೋಲ್ಮೇಟ್, ಟ್ವಿನ್ ಫ್ಲೇಮ್ ಏನೇ ಆಗಿರಲಿ ಅಥವಾ ನಾರ್ಮಲ್ ಕೂಡ ಆಗಿರಲಿ, ಎಲ್ರಿಗೂ ಎನರ್ಜಿ ಕೂಡ ತುಂಬ ಚೆನ್ನಾಗಿದೆ, ಇನ್ ಫ್ಯೂಚರಲ್ಲಿ ಚೆನ್ನಾಗಿದೆ. ಸೊ ಮದುವೆ ಆಗುವ ಸಾಧ್ಯತೆ ಇದೆ. ಸೊ ಏಂಜಲ್ಸ್ ಗೈಡೆನ್ಸ್ ಕೂಡ ಇದೆ. ಸೊ ಆರ್ಥಿಕ ಪರಿಸ್ಥಿತಿ ಕೂಡ ಸರಿ ಹೋಗುತ್ತೆ. 555 ಇಲ್ಲಿ ಇದೆ, 555 ಎನರ್ಜಿ ಇದೆ, 555 ಮೆಸೇಜ್ ಕೂಡ ಇದೆ. ಇಷ್ಟ ಇದ್ರೆ ಚೆಕ್ ಮಾಡಿ. ಸೊ ಬಿಟ್ಟು ಹೋದವ್ರು ವಾಪಸ್ ಬರ್ತೀನಿ ಅಂತ ಹೇಳಿದೆ, ಬರ್ತಾರೆ ಅಂತ ಬರ್ತೀನಿ ಅಂದೆ, ನಾನು ಬರ್ತೀನಿ ಅಂತ ಹೇಳಿಲ್ಲ. ಅವರು ಹೇಳಿದ್ದಾಗೆ ಆಯಿತು, ಆಯಿತು ನಾನು ನಿಮ್ಮ ಜೀವನಕ್ಕೆ ಬರ್ತೀನಿ. ಗೈಡೆನ್ಸ್ ಇದೆ, ಏಂಜಲ್ಸ್ ನಿಮ್ಮನ್ನು ಥರ್ಡ್ ಪಾರ್ಟಿ ಸಿಚುವೇಶನಿಂದ ನಿಮ್ಮನ್ನು ಕರ್ಕೊಂಬರ್ತಾ ಇದ್ದಾರೆ ಹೊರಗೆ, ಅವ್ರನ್ನೂ ಕೂಡ ಥರ್ಡ್ ಪಾರ್ಟಿ ಸಿಚುವೇಶನಿಂದ ಹೊರಗೆ ಕರ್ಕೊಂಬರ್ತಾ ಇದ್ದಾರೆ. ವೆರಿ ಗುಡ್ ಎನರ್ಜಿ. ಫೈನಾನ್ಷಿಯಲಿ ಸ್ಟಕ್ ಆಗಿರಬಹುದು ಅಥವಾ ಮದರ್ ಹೆಲ್ತ್ ಇಶ್ಯೂಸ್ ಆಗಿರಬಹುದು, ನಿಮ್ಮ ಆರೋಗ್ಯ, ಕೆಲಸ, ಹಣಕಾಸು ಎಲ್ಲವೂ ಕಳ್ಕೊಂಡಿದ್ದೀರಾ, ಎಲ್ಲವೂ ಮುಂದೆ ವಾಪಸ್ ಬರುತ್ತೆ. ನಿಮಗೆ ಕೆಲಸದ ಕಡೆಯಿಂದ ಅಥವಾ ಬಿಸ್ನೆಸ್ ಕಡೆಯಿಂದ, ನಿಮ್ಮ ಬಾಸ್ ಕಡೆಯಿಂದ ಫೋನ್ ಬರುವಂಥ ಸಾಧ್ಯತೆ ಇದೆ. ನಿಮಗೆ ಮತ್ತೆ ಕೆಲಸ ಸಿಗುವಂಥ ಸಾಧ್ಯತೆ ಇದೆ. ನಿಮ್ಮ ಪ್ರೇಮಿ ಕೂಡ ಸಿಗುವಂಥ ಸಾಧ್ಯತೆ ಇದೆ. ನಿಮ್ಮ ತಾಯಿ ಮುನ್ಸ್ಕೊಂಡಿದ್ರೆ ಫೋನ್ ಮಾಡಿಬಿಟ್ಟು ಬಾಕಂದ ಮನೆಗೆ ನೀನು ಹೇಳ್ದ ಕೇಳ್ತೀನಿ ಅಂತ ಅಮ್ಮ ಹೇಳುವ ಸಾಧ್ಯತೆ ಹೆಚ್ಚಾಗಿ ಇದೆ. ಸೊ ಬದಲಾವಣೆ ಜಗದ ನಿಯಮ, ಬದಲಾಗ್ತಾರೆ.
ಓಕೆ, ನೀವೆಲ್ಲೋ ಟ್ರಾವೆಲ್ ಮಾಡೋರಿದ್ದೀರಾ, ನಿಮ್ಮ ಮನೆಗೆ ಯಾರೋ ಬರ್ಬೋದು ಅಥವಾ ನೀವೇ ಅವರಿರೋ ಕಡೆ ಹೋಗಬಹುದು. ರೀಬರ್ತ್, ಡೆಫಿನೆಟ್ಲಿ ವಾಪಸ್ ಬರ್ತಾರೆ, ಒಂದು ಹೊಸ ಸೈಕಲ್ ಶುರುವಾಗಿದೆ. ನಿಮ್ಮ ನೋವು ಏನಿದೆ, ನಿಮ್ಮ ದುಃಖ ಏನಿದೆ, ಇನ್ ಫ್ಯೂಚರ್, ಇವಾಗಲ್ಲ ಫ್ಯೂಚರಿಗೆ, ಇದು ಫ್ಯೂಚರಲ್ಲಿ ಎಲ್ಲವೂ ಒಳ್ಳೇದಾಗತ್ತೆ. ಸೊ ಸಕ್ಸಸ್, ಏಂಜಲ್ಸ್ ನಿಮ್ಮನ್ನು ಸಕ್ಸಸ್ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಸಕ್ಸಸ್ ಇದೆ, ಫೈನಾನ್ಷಿಯಲಿ ತುಂಬ ಚೆನ್ನಾಗಿರ್ತೀರಾ, ನ್ಯೂ ಬಿಗಿನಿಂಗ್ ಮಾಡ್ತೀರಾ. ನಿಮಗಿರೋ ಒಂದೇ ಒಂದು ಸಂದೇಶ ಅಂದರೆ ನಿಮ್ಮ ಕನಸುಗಳನ್ನ ಕೈ ಬಿಡಬೇಡಿ, ನಿಮ್ಮ ಕನಸುಗಳಿಗಾಗಿ ಶ್ರಮ ಹಾಕಿ, ಖಂಡಿತ 100%, ನೀವು ಅಂದ್ಕೊಂಡಿದ್ದೆಲ್ಲ ಸಾಧನೆ ಮಾಡ್ತೀರಾ ಇನ್ ಫ್ಯೂಚರಲ್ಲಿ. ಗೋಯಿಂಗ್ ವಿತ್ ಫ್ಲೋ, ನಿಮಗಿರುವ ಒಂದೇ ಒಂದು ಸಂದೇಶ ಹೇಗೆ ಜೀವನ ಕರ್ಕೊಂಡು ಹೋಗುತ್ತೋ ಹಾಗೆ ಹೋಗಿ. ಮುಖವಾಡ ಬೇಡ, ರಾಜಕೀಯ ಬೇಡ ಪ್ರೀತಿಲಿ ಅಂತ. ಕಾಂಪ್ರಮೈಸ್, ಎಸ್ ಡೆಫಿನೆಟ್ಲಿ ಕಾಂಪ್ರಮೈಸ್ ಆಗಲಿಕ್ಕೆ ಬರ್ತಾರೆ. ನಿಮಗೂ ಇಷ್ಟ ಇದ್ರೆ ನೀವು ಕೂಡ ಕಾಂಪ್ರಮೈಸ್ ಆಗಿ, ಕಾಂಪ್ರಮೈಸ್ ಆಗದಿರಾ ಬದುಕು ಇಲ್ಲ. ಸೊ ಯಾರ ಜೊತೆ ಕಾಂಪ್ರಮೈಸ್ ಆಗೋಕ್ಕಿಂತ ಮುಂಚೆ ನಿಮ್ಮ ಲೈಫ್ ಜೊತೆ ನೀವು ಕಾಂಪ್ರಮೈಸ್ ಆಗಿ, ಮೆಡಿಟೇಷನ್ ಹೆಚ್ಚಿಗೆ ಮಾಡಿ, ಧ್ಯಾನಕ್ಕೆ ಮೊರೆ ಹೋಗಿ ಅಂತ ಹೇಳ್ತಾ ಇದೆ. ಕೆಲವರು ಸ್ವಲ್ಪ ವೆಯ್ಟ್ ಮಾಡಿ, ಬಿ ಅರೆಸ್ಟಿವ್, ಧ್ಯಾನ ಮಾಡಿ ನಿಮ್ಮ ಎನರ್ಜಿ ಏನಿದೆ ಅದನ್ನು ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದೆ. ಸೊ ಡೆಫಿನೆಟ್ಲಿ ರಿಕವರಿ ಆಗತ್ತೆ ಎಲ್ಲವೂ. ಆಗಲೇ ಹೇಳಿದೆ, ಅಮ್ಮನ ಆರೋಗ್ಯ ಸರಿ ಇಲ್ಲ ಅಂದರೆ ಸರಿ ಹೋಗಬಹುದು, ಅಥವಾ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂದರೆ ಸರಿ ಹೋಗಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಧ್ಯಾನ ಮಾಡಿ ನಿಮ್ಮ ಆರೋಗ್ಯನ ಹೆಚ್ಚು ಮಾಡ್ಕೊಳ್ಳಿ. ಡೋಂಟ್ ಸ್ಟಾಪ್ ಅಂತ ಇದೆ, ಪ್ರಯತ್ನನ ನಿಲ್ಲಿಸ್ಬೇಡಿ. ಲೆಟ್ ಗೋ, ಹಳೆದು ಏನೇ ಆಗಿದ್ರು ಅದನ್ನು ಲೆಟ್ ಗೋ ಮಾಡಿ. ನೋ ಕಾಂಪ್ರಮೈಸ್ ಅಂತೀರಾ, ಕಾಂಪ್ರಮೈಸ್ ಅಂತೀರಾ, ನಿಮಗೆ ಬಿಟ್ಟಂಥ ವಿಚಾರ. ನಿಮ್ಮ ಜೀವನ ನಿಮ್ಮ ಇಷ್ಟ. ಸೊ ನಿಮಗೆ ನಂಬಿಕೆ ಇದ್ರೆ ಎಸ್ ಅಂತ ಹೇಳಿ, ಇಲ್ಲ ಅಂದರೆ ನೋ ಅಂತ ಹೇಳಿ, ಇಲ್ಲ ಕಾಂಪ್ರಮೈಸ್ ಆಗಿ. ಸೊ ಟ್ರಸ್ಟ್, ಎಸ್ ಟ್ರಸ್ಟ್ ನೋ, ಮೂರು ಇದೆ. ಎಸ್ ಟ್ರಸ್ಟ್ ನೋ, ಎಸ್ ಅಂತೀರಾ ನೋ ಅಂತೀರಾ, ನಂಬ್ತೀರಾ ನಂಬಲ್ವಾ, ನಿಮಗೆ ಬಿಟ್ಟಂತ ವಿಚಾರ. ಸಕ್ಸಸ್ ಅಂತೂ ನಿಮ್ಮ ಲೈಫಲ್ಲಿ ಇದೆ. ಓಕೆ, ಇಟ್ಸ್ ಯುವರ್ ಲೈಫ್. ಓಕೆ ಓಕೆ, ಟೀಚರ್ಸ್, ತಾರುಣ್ಯ ತುಂಬಿದ ನಗು, ತಮಾಷೆಯ ಪ್ರೇಮ, ಶೀಘ್ರವಾಗಿ ಬೇಗನೆ ನಿರ್ಧರಿಸಿ. ತುಂಬ ಲೇಟ್ ಮಾಡಿದ್ರಿ, ಬೇಗ ಡಿಸೈಡ್ ಮಾಡಿ. ಕೋಪನೆಲ್ಲ ತೆಗ್ದು ನಿಮ್ಮ ಊರು ಆಚೆ ಬಿಸಾಕ್ಬಿಟ್ರಿ. ಒಂದು ಡಸ್ಟ್ಬಿನ್ ಇರುತ್ತಲ್ಲ, ದಿನಾಗ್ಲೂ ಮಲ್ಕೊಬೇಕಾದ್ರೆ ನಿಮ್ಮ ಕೋಪ, ಗೊಂದಲ, ಕನ್ಫ್ಯೂಷನ್ನು, ಸ್ಟ್ರೆಸ್ಸು ಎಲ್ಲ ಏನಿದೆ, ಒಂದು 5 ಮಿನಿಟ್ಸು ಮಲ್ಕೊಳಕ್ ಮುಂಚೆ ಸುಸ್ಸು ಗಿಸ್ಸು ಮಾಡಕ್ಕೆ ಹೋಗ್ತಿರಲ್ಲ. ಅವಾಗ ಹೋಗಿಟ್ಟು ಡಸ್ಟ್ಬಿನ್ಗೆ ನಿಮ್ಮ ಕೋಪ, ಬೆಳಗ್ಗೆಯಿಂದ ಏನೇನು ಬೇಡದಿರೋದಾಗಿರುತ್ತೋ, ತಲೆ ತುಂಬ ಕೊರಿಯುವಂಥ ವಿಚಾರಗಳನ್ನೆಲ್ಲ ಡಸ್ಟ್ಬಿನ್ಗೆ ಹಾಕಿ ಬಿಸಾಕ್ಬಿಡಿ, ಇಲ್ಲ ಕಮೋಡಲ್ಲಿ ಹಾಕಿ ಫ್ಲೆಶ್ ಮಾಡಿಬಿಟ್ಟು ಬಂದುಬಿಟ್ಟು ಆರಾಮಾಗಿ ನಿದ್ದೆ ಮಾಡಿ, ಬೆಳಗ್ಗೆ ಮತ್ತೆ ಹೊಸ ವ್ಯಕ್ತಿಯಾಗಿ ಎದ್ದೊಳಿ ಅಂತ ಹೇಳ್ತಾ ಇದ್ದಾರೆ. ತುಂಬ ನಿಧಾನ ಮಾಡಬೇಡಿ ನಿಮ್ಮ ಪ್ರೇಮ ಜೀವನಕ್ಕೆ, ತುಂಬ ಅರ್ಜೆಂಟ್ ಇದೆ, ಬೇಗ ಡಿಸೈಡ್ ಮಾಡಿ. ತುಂಬ ರೊಮ್ಯಾಂಟಿಕ್ ಫೀಲಿಂಗ್ಸ್ ಜಾಸ್ತಿ ಇದೆ. ಸೊ ಒಬ್ಬರನ್ನೊಬ್ಬರು ಇನ್ನೂ ಅರ್ಥ ಮಾಡ್ಕೊಬೇಕು, ತುಂಬ ಅರ್ಥ ಮಾಡ್ಕೊಂಡಿಲ್ಲ. ಪರಿಚಯದ ಅಭಾವ, ಪರಸ್ಪರ ಪರಿಚಯದ ಅಭಾವ ಅಂತ ಇದೆ. ಐ ಲವ್ ಯು, ಯಾರು ಪ್ರಪೋಸ್ ಮಾಡೋರಿದ್ದಾರೆ. ಸೊ ಐ ಲವ್ ಯು ಹೇಳೋದನ್ನು ಯಾರೋ ಇಲ್ಲಿ ಮೂಗಿನ ತುದಿಲೇ ಕೋಪ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಯಾಕ್ರಿ ಹಾಗೆ ಹೇಳ್ತೀರಾ? ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಹೇಳಿ, ಪ್ರೀತಿಯಿಂದ ಪ್ರೀತಿನ ವ್ಯಕ್ತಪಡಿಸಿ. ಕೆಲವರು ಸೆಲ್ಫ್ ರಿಲೀಸ್ ಮಾಡಬೇಕಾಗಿದೆ ಇಲ್ಲಿ, ಸ್ವಯಂ ಬಿಡುಗಡೆಯನ್ನು ಮಾಡಬೇಕಾಗಿದೆ ನೀವು. ಕೆಲವ್ರ ಮಕ್ಕಳಿಗೋಸ್ಕರ ಆದರೂ ಕ್ಷಮಿಸಿ ಒಂದಾಗಬೇಕು ಅನ್ನೋ ಎನರ್ಜಿಲಿ ಇದ್ದಾರೆ. ಮೇ ಬಿ ನೀವು ಮೂರನೇದನ್ನು ನೋಡಬೇಕು ಅಂತ ಅನಿಸುತ್ತೆ, ಅದಕ್ಕೆ ಇದು ಅದ್ರ ಜೊತೆ ಬಂದಿದೆ. ಮನಿ ಚಾನ್ಸ್ ಏನು ಹೇಳ್ತಾರೆ ಕೇಳುವ. ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗೋದ್ರಲ್ಲಿ ಇದೆ. ಎರಡು ಫ್ಯಾಮಿಲಿ ಒಂದಾಗಿ ನಿಮ್ಮ ಮದುವೆ ಮಾಡಿಸೋದ್ರಲ್ಲಿ ಇದೆ. ಕ್ರಿಯೇಟೆಡ್ ಫಾರ್ ಯು, ನಿಮ್ಗಂತನೇ ಹುಟ್ಟಿರೋ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾರೆ, ಬಂದಿದ್ದಾರೆ. ಸೊ ನಿಮ್ಮಿಬ್ಬರನ್ನೂ ದೂರ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಕನಸೆಲ್ಲ ಈಡೇರುತ್ತೆ. ಫೈನಾನ್ಷಿಯಲಿ ತುಂಬ 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 ಚೆನ್ನಾಗಿರ್ತೀರ. ಫೈನಾನ್ಷಿಯಲಿ ಎರಡು ಶ್ರೀಮಂತ ಮನೆತನ, ಎರಡು ರೈತಾಪಿ ಕುಟುಂಬಗಳಲ್ಲಿ ಮದುವೆ ಆಗೋದ್ರಲ್ಲಿ ಇದೆ. ರೈತಾಪಿ ಕುಟುಂಬಗಳು ಮದುವೆ ಆದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ?
ಸ್ಟಾರ್ ಸೀಡ್ ಟ್ವಿನ್ ಫ್ಲೇಮ್ ಒಂದಾಗೋದ್ರಲ್ಲಿ ಇದ್ದೀರಾ. ಶತ್ರು ಕಾಟ ಸ್ವಲ್ಪ ಇದೆ ಈ ಪ್ರೇಮ ಜೀವನದಲ್ಲಿ. ಆಗಲೇ ನೋಡಿದ್ವಿ ನಾವು, ರೀಡಿಂಗಲ್ಲೇ ಬಂತು ಅದು. ಸೊ ಅವ್ರನ್ನ ಸ್ವಲ್ಪ ಇಗ್ನೋರ್ ಮಾಡಬೇಡಿ, ಸ್ವಲ್ಪ ಅವ್ರನ್ನ ಸೈಡಲ್ಲಿ ಗಮನಿಸ್ತಾ ಇರಿ. ಮೆಡಿಟೇಷನ್ ಮೋಸ್ಟ್ ಇಂಪಾರ್ಟೆಂಟ್. ನಿಧಾನವಾಗಿ ನಿಮ್ಮ ಪ್ರೇಮ ಜೀವನ ಸರಿಪಡಿಸೋದ್ರ ಕಡೆ ಗಮನ ಕೊಡಿ. ನಿಮ್ಮ ಮನಸ್ಸಿನ ಮರ್ಕಟ ಹಿಡಿತದಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ. ಓಕೆ, ಯಾರು ಮರ್ಕಟ? ಮನಸ್ಸೇ ಮರ್ಕಟ. ಮರ್ಕಟ ಅಂದರೆ ಮಂಗ, ಮಂಗ ಅಂದರೆ ಕೋತಿ, ಕೋತಿ ಅಂದರೆ ಮಂಕಿ, ಮಂಕಿ ಅಂದರೆ ಯಾರು? ನೀವೇ. ತುಂಬ ಪ್ರೀತಿ ಮಾಡ್ತೀರಾ ಒಬ್ಬರನ್ನ ಒಬ್ಬರು, ಯಾಕೆ ಇಷ್ಟೊಂದು ಸಮಸ್ಯೆ ಮಾಡ್ಕೊಳ್ತೀರಾ? ಮೋಸ್ಟ್ ಅನ್ಶೂರ್ಡ್ ಮೆಡಿಟೇಷನ್ ಬೇಕು. ಸೊ ನಿಶಾಚರ ಪ್ರಾಣಿ ಥರ ರಾತ್ರಿ ಎಲ್ಲ ಎದ್ದಿರಬೇಡಿ. ರಾತ್ರಿ ಪೂರ್ತಿ ಕಣ್ಣು ತುಂಬ ನಿದ್ದೆ ಮಾಡಿ, ನಿಮ್ಮ ಲೈಫ್ ಸರಿ ಹೋಗುವ ಸಾಧ್ಯತೆ ಇದೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಮನೆ ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ನಿಮಗೆ ನಿಮ್ಮ ಸದ್ಯದ ಪ್ರೇಮ ಜೀವನ, ಸೋಲ್ಮೇಟ್, ಟ್ವಿನ್ ಫ್ಲೇಮ್ ಎನರ್ಜಿ, ವಾಟ್ ಕಮಿಂಗ್ ನೆಕ್ಸ್ಟ್ ಇನ್ ಯುವರ್ ಲವ್ ಲೈಫ್ ನೋಡುವ, ನಿಮ್ಮ ಎನರ್ಜಿ ಚೆಕ್ ಮಾಡುವ, ನಿಮ್ಮ ಪ್ರೇಮಿಯ ಎನರ್ಜಿ, ಕರೆಂಟ್ ಸಿಚುವೇಶನ್, ಫ್ಯೂಚರ್ ಸಿಚುವೇಶನ್ ಎಲ್ಲವೂ ಕೂಡ ನೋಡೋಣ. ಇಲ್ಲಿ ಯಾರೋ ನನಗೆ ಬೇಡ ಬೇಡ ಬೇಡ, ನಾನು ಚೆನ್ನಾಗಿದ್ದೀನಿ, ನಾನು ಇಂಡಿಪೆಂಡೆಂಟಾಗಿ ಇದ್ದೀನಿ, ಬ್ರಹ್ಮ ರಕ್ಷಿಸ ಬೇಡ ನನ್ನ ಜೀವನಕ್ಕೆ ಅಂತ ಇದ್ದಾರೆ. ಓಕೆ, ನಿಮಗೆ ಬೇಡ ಅಂದರೆ ನೋಡಬೇಡಿ. ಪಾಪ ಯಾರು ನೋಡಲಿಕ್ಕೆ ಆಸೆಯಿಂದ ಕಾಯ್ತಿದ್ದಾರೆ, ಅವರಿಗೆ ನೋಡಲಿಕ್ಕೆ ಅವಕಾಶ ಮಾಡಿಕೊಡಿ. ಮನೆ ನೋಡೋಣ. ಏಂಜಲ್ಸ್ ಡಿವೈನ್ಲಿ ಗೈಡೆನ್ಸ್ ಫಾರ್ ಲವ್ ಸಿಚುವೇಷನ್ ಫೈಲ್ ನಂಬರ್ 3. ಓಹೋ, ಕಾಂಪ್ರಮೈಸ್ ಆಗೋಕ್ಕೆ ರೆಡಿ ಇಲ್ಲ. ಕಂಪ್ಯಾಷನ್ ಲೆವೆಲ್ ಅಪ್ ಆಗೋದ್ರಲ್ಲಿದೆ ನಿಮ್ಮ ಪ್ರೀತಿ. ಜಗಳದಲ್ಲಿ ಶುರು ಆಗಿದ ಪ್ರೀತಿ ಪ್ರೇಮದಲ್ಲಿ ಒಂದಾಗೋದ್ರಲ್ಲಿ ಇದೆ. ಏಂಜಲ್ಸ್ ಡಿವೈನ್ಲಿ ಗೈಡೆನ್ಸ್ ಪ್ಲೀಸ್. ಸೊ ಎರಡು ಫ್ಯಾಮಿಲಿ ಕಡೆಯಿಂದ ಗೊತ್ತಲ್ಲ, ಆಸ್ತಿ, ಅಂತಸ್ತು, ಯಶಸ್ಸು ಏನೂ ಕೊಟ್ಟಿಲ್ಲ ನಮಗೆ, ನಮ್ಮ ಸ್ಟೇಟಸ್ಸಿಗೆ ಸರಿ ಹೋಗಲ್ಲ ಇದು, ಇದು ಯಾವತ್ತಿದ್ರೂ ನಮ್ಮ ಅಳತೆಗೆ ಮೀರಿದ ಸಂಬಂಧ ಅಂತ ಬಿಟ್ಟು ಹೋಗಿದ್ದು. ಬಿಟ್ಟೋದ್ಮೇಲೆ ನಿಮ್ಮಿಬ್ಬರಿಗೂ ಪ್ರೀತಿಯಾಗಿದ್ದು, ಲವ್ ಅಟ್ ಫಸ್ಟ್ ಸೈಟ್ ಆಗಿದ್ದು, ತುಂಬ ಜಗಳ ಮಾಡಿಕೊಂಡಿದ್ದು, ಇವರೇ ಬೇಕು ಅಂತ ಕಾಯ್ದಿದ್ದು, ಮೋಸ ಹೋಗಿದ್ದು, ರಿಲೇಶನ್ಶಿಪ್ಪಲ್ಲಿ ಮೋಸ ಮಾಡಿದ್ದು ಎಲ್ಲವೂ ಇದೆ. ಇಲ್ಲಿ ಬಹಳಷ್ಟು ಎನರ್ಜಿ ಬರ್ತಾ ಇದೆ. ಯೋಚನೆ ಬೇಡ, ತುಂಬ ಸ್ಟ್ರೆಸ್ಸಲ್ಲಿ ಇದ್ದೀರಾ. ಈ ಸಂಬಂಧ ಉಳಿಸ್ಕೊಳ್ಳಿಕ್ಕೆ ಬಹಳ ಶ್ರಮ ಹಾಕಿದ್ದೀರಾ. ನಿಮ್ಮ ಶ್ರಮದ ಫಲವಾಗಿ ಈ ಸಂಬಂಧ ಉಳ್ಕೊಳ್ಳೋ ಸಾಧ್ಯತೆ ಇದೆ. ನಿಮ್ಮ ಶ್ರಮದ ಫಲವಾಗಿ ಈ ಸಂಬಂಧಕ್ಕೆ ಎಲ್ಲರೂ ಒಪ್ಪಿಗೆ ಸಿಗುವ ಸಾಧ್ಯತೆ ಇದೆ. ಈ ಸಂಬಂಧದ ಪರವಾಗಿ ನಿಮ್ಮ ತಂದೆ ಕಡೆಯಿಂದ ಹೆಚ್ಚಿನ ಸಾಧ್ಯತೆ ಇದೆ. ಸೊ ಅವರು ಹಳೆದನ್ನೆಲ್ಲ ಹೋಗಲಿಕ್ಕೆ ಬಿಟ್ಬಿಟ್ಟು ಒಪ್ಕೊಳ್ಳುವಂಥ ಸಾಧ್ಯತೆ ಇದೆ. ಸೊ ನಿಧಾನವಾಗಿ ಈ ಪರಿಸ್ಥಿತಿ ಸರಿ ಹೋಗುವಂಥ ಸಾಧ್ಯತೆ ಇದೆ, ಅರ್ಥ ಆಗುವಂಥ ಸಾಧ್ಯತೆ ಇದೆ. ಕೆಲವ್ರು ಮನೆಯಲ್ಲಿ ಆಲ್ರೆಡಿ ಬ್ಲ್ಯಾಕ್ ಮೇಲ್ ಕೂಡ ಮಾಡಿಬಿಟ್ಟಿದ್ದೀರಾ, ನಾನಾದರೆ ಇವ್ರನ್ನೇ ಮದುವೆ ಆಗೋದು, ಇಲ್ಲ ನನ್ನ ಜೀವನ ಪರ್ಯಂತ ಮದುವೆ ಆಗೋಲ್ಲ, ನಾನು ಒಂಟಿಯಾಗಿ ಇರ್ತೀನಿ, ಸನ್ಯಾಸಿ ಆಗ್ಬಿಡ್ತೀನಿ, ಊರು ಬಿಟ್ಟು ಹೋಗ್ಬಿಡ್ತೀನಿ ಅಂತ ಸಖತ್ ಡ್ರಾಮಾ ಕ್ರಿಯೇಟ್ ಮಾಡಿದ್ದೀರಾ. ಓಕೆ ಓಕೆ, ಕಣ್ಣೀರೆಲ್ಲ ಹಾಕಿದ್ದೀರಾ. ನಂಗೆ ಅರ್ಥ ಆಯಿತು ಯಾರ್ಯಾರು ಯಾಕೆ ಡ್ರಾಮಾ ಮಾಡಿದ್ದೀರಾ ಅಂತ. ಅಗೇನ್ ಐ ರೆಸ್ಪೆಕ್ಟ್ ದಟ್, ಅದು ಡ್ರಾಮಾ ಅಲ್ಲ, ಸೀರಿಯಸ್ ಆಗೇ ಹೇಳಿದ್ದೀರಾ ಅಂತ. ಕೆಲವರು ಹಳೆದನ್ನೆಲ್ಲ ಹೋಗಲಿಕ್ಕೆ ಬಿಟ್ಬಿಟ್ಟು ತನ್ನ ಕೆರಿಯರ್ ಕಡೆ ಅರ್ಥ ಮಾಡಿಕೊಂಡು, ಇದು ನನ್ನ ಪ್ರೀತಿ ಜೀವನ, ಇದು ನನ್ನ ಪ್ರೀತಿಸುವಂಥ ವ್ಯಕ್ತಿ, ಎಲ್ಲಿದ್ದರೂ ಚೆನ್ನಾಗಿರಲಿ, ಬೇರೆಯವರು ಅವರ ಯೋಗ್ಯತೆಗೆ ತಕ್ಕಂಥವ್ರು ಅಥವಾ ಅವರ ಅರ್ಹತೆಗೆ ತಕ್ಕಂಥವ್ರು ಸಿಕ್ಕಿದ್ರೆ, ಅವ್ರ ಜೊತೆ ಚೆನ್ನಾಗಿದ್ದರೆ ನಾನು ಯಾಕೆ ಅವ್ರನ್ನ ಬಂಧಿಪಡಿಸ್ಬೇಕು ಅಂತ ಹೋಗಿದ್ದು ಇದೆ. ಸೊ ಅವರ ಕೆರಿಯರ್ ಅವ್ರು ನೋಡಿಕೊಂಡು, ಕೆಲವರು ಇದು ನನ್ನ ಪ್ರೀತಿ, ಇದನ್ನು ನಾನು ಉಳಿಸ್ಕೊಬೇಕು, ಹಳೇದು ಏನೇ ಜಗಳ ಆಗಿದ್ರು, ಏನೇ ಸಮಸ್ಯೆ ಇದ್ದರೂ ನಾನು ಅದನ್ನು ಬಿಟ್ಬಿಟ್ಟು ಬರ್ತಾ ಇದ್ದೀನಿ, ನನ್ನ ಪ್ರೀತಿ ನಾನು ಉಳಿಸ್ಕೊಳ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಕೆಲವರು ಮನೆಯವ್ರನ್ನ ಬಿಟ್ಟು ಮ್ಯಾರೇಜ್
ಆಗುವ ಸಾಧ್ಯತೆ ಇದೆ. ಅಗೇನ್ ಯಾವ ಮ್ಯಾರೇಜ್ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ. ಸೊ ಒಂದು ಮೆಜಿಷಿಯನ್ ಇದ್ದೀರಾ, ಒಂದು ಮೆಜಿಷಿಯನ್ ಎನರ್ಜಿಲಿ ತುಂಬ ಕ್ಲೆವರ್ ಆಗಿ ಗೇಮ್ ಪ್ಲ್ಯಾನ್ ಮಾಡಿದ್ದೀರಾ, ಹಾಗಾಗಿ ನಿಮಗೆ ಸಕ್ಸಸ್ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಇಲ್ಲಿ ನೋಡಿದ್ರೆ ಸಕ್ಸಸ್ ಕೂಡ ಇದೆ, ನೈನ್ ಆಫ್ ಕಪ್ ಕೂಡ ಇದೆ, ಸಿಕ್ಸ್ ಆಫ್ ವಾಂಡ್ ಕೂಡ ಇದೆ. ಅದೆರಡು ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಅಂತ ಹೇಳ್ತಾ ಇದೆ. ಸೊ ನಿಮ್ಮ ಆಸೆ ಏನಿದೆ, ನಿಮ್ಮ ಡ್ರೀಮ್ ಏನಿದೆ, ಅದು ಈಡೇರುತ್ತೆ, ಅದು ಈಡೇರಲೇಬೇಕು, ಈಡೇರುತ್ತೆ. ಸಿಕ್ಸ್ ಸಿಕ್ಸ್ ಎನರ್ಜಿ ಜಾಸ್ತಿ ಇದೆ, ಹಾಗಾಗಿ ಸಕ್ಸಸ್ ಇದೆ, ನೀವು ಮಾಡಬೇಕಾಗಿರೋದು ಇಷ್ಟೇ. ಸೊ ಅಗೇನ್ ಡಬಲ್ ಫೈವ್ ಕೂಡ ಇದೆ. ಲೆಟ್ ಗೋ ಮಾಡಬೇಕು ಹಳೇದನ್ನು, ಹಳೇದು ಏನೇ ನಡೆದಿರಲಿ ನಿಮ್ಮಿಬ್ಬರು ಮಧ್ಯೆ, ನೀವು ಅದನ್ನು ಲೆಟ್ ಗೋ ಮಾಡಬೇಕು. ಸೊ ಕೋರ್ಟಲ್ಲಿ ಕೇಸ್ವರೆಗೂ ಹೋಗಿರೋರು ಕೂಡ, ಜಗಳ ಆಡ್ಕೊಂಡು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಕೇಸ್ ಹಾಕಿರೋರು ಕೂಡ, ಸಪ್ರೇಷನಲ್ಲಿರೋರು ಕೂಡ, ವಾಪಸ್ ಡೈವೋರ್ಸ್ ಆಗಿರೋರು ಕೂಡ ಮತ್ತೆ ಅವರಿಬ್ಬರು ಒಂದಾಗುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಮೇ ಬಿ ನವಂಬರ್ ಒಳಗೆ ಯಾರ್ಯಾರು ಕೇಸ್ ಹಾಕಿ ಡೈವೋರ್ಸಲ್ಲಿ ಇದ್ದು ಸಪ್ರೇಷನಲ್ಲಿ ಕಾಯ್ತಾ ಇದ್ದೀರೋ ಅವ್ರಿಗೆಲ್ಲ ನವಂಬರ್ ಒಳಗೆ ಮದುವೆ ಆಗುವಂಥ ಅಥವಾ ಅವರು ಫೋನ್ ಅಥವಾ ಮೆಸೇಜ್ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿ ಇದೆ. ಇಲ್ಲಿ ನೋಡಿದ್ರೆ ಇರೋ ಎಲ್ಲ ಸಿಕ್ಸ್ ಇಲ್ಲೇ ಇದೆ. ಸೊ ತುಂಬ ಸಕ್ಸಸ್ ಇದೆ ನಿಮ್ಮ ಲೈಫಲ್ಲಿ. ತುಂಬ ಡಿವೈನ್ಲಿ ಗೈಡೆಡ್ ಲವ್ ಸ್ಟೋರಿ ಇದು. ಸೊ ಟ್ವಿನ್ ಫ್ಲೇಮ್ ಎನರ್ಜಿ, ಸೋಲ್ಮೇಟ್ ಎನರ್ಜಿ, ಡಿವೈನ್ ಕೌಂಟರ್ ಪಾರ್ಟ್ ಎನರ್ಜಿ ಎಲ್ಲವೂ ಇದೆ. ಸೊ ಯಾ ಟ್ರಾವೆಲಿಂಗ್ ಇದೆ. ಸೊ ಖಂಡಿತ ಮೆಸೇಜ್ ಅಥವಾ ಫೋನ್ ಬರ್ತಾರೆ. ವಾವ್, ಕಂಪ್ಲೀಟ್. ಮುಂದುವರಿತೀರಾ, ಮದುವೆ ಆಗಿ ನೀವೆಲ್ಲೋ ಬೇರೆ ಕಡೆ ಹೋಗ್ಬೋದು ಅಥವಾ ಅವರೇ ನಿಮ್ಮ ಜೀವನಕ್ಕೆ ಬರ್ಬೋದು, ನೀವೇ ಅವ್ರ ಜೀವನಕ್ಕೆ ಹೋಗ್ಬೋದು. ಸ್ಥಳ ಬದಲಾವಣೆ ಕೂಡ ಆಗೋದ್ರಲ್ಲಿ ಇದೆ ಕೆಲವರಿಗೆ. ಕೆಲವ್ರಿಗೆ ಸ್ಥಳ ಬದಲಾವಣೆ, ಮನಸ್ಸಿನ ಬದಲಾವಣೆ ಎಲ್ಲವೂ ಕೂಡ ಆಗೋದ್ರಲ್ಲಿ ಇದೆ. ಇನ್ನು ಜಗಳ ಆಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಇನ್ನು ನೆಗೆಟಿವ್ ಎನರ್ಜಿನ ಇದು ಮಾಡೋದ್ರಿಂದ ಯಾವುದೇ ಅರ್ಥ ಇಲ್ಲ. ಸೊ ಒಬ್ಬರನ್ನ ಒಬ್ಬರು ನೋಡಿ ಹೊಟ್ಟೆ ಕಿಚ್ಚಿಬಿಡೋದಕ್ಕಿಂತ ಇರೋ ಸಮಸ್ಯೆನ ಬಗೆಹರಿಸ್ಕೊಂಡು ಹಳೆಯದನ್ನೆಲ್ಲ ಅಳ್ಸಾಕ್ಬಿಟ್ಟು ಒಂದು ಹೊಸ ಚರಿತ್ರೆನ ಬರೆಯೋಣ, ಹೊಸ ಲವ್ ಸ್ಟೋರಿ ಮುನ್ನುಡಿ ಹಾಡೋಣ, ಹೊಸ ಪ್ರೇಮ ಜೀವನಕ್ಕೆ ಮುನ್ನುಡಿ ಆಡೋಣ ಅಂತ ಹೇಳ್ತಾ ಇದ್ದಾರೆ ಯಾರೋ ಇಲ್ಲಿ. ಸೊ ಗಿಲ್ಟ್ ಕೂಡ ಬೇಡ, ಇರೋಬರೋ ಏಟ್ ಎಲ್ಲ ಇದೆ ಇಲ್ಲಿ. ಸೊ ಏಟ್ ಫೈನಾನ್ಷಿಯಲ್ನು ಕೂಡ ಹೇಳುತ್ತೆ. ಕೆಲವರು ರಿಸ್ಟ್ರಿಕ್ಷನ್ ಮಾಡಲಿ, ನಮ್ಮನ್ನು ನಾವು ಕಟ್ ಹಾಕೊಳ್ಳೋದಾಗಲಿ, ನಿಮ್ಮನ್ನು ನೀವು ಕಟ್ ಹಾಕೊಳ್ಳೋದಾಗಲಿ, ಇದು ಮಾಡಿಕೂಡ್ದು. ನಮ್ಮನ್ನು ನಿಮ್ಮನ್ನು ಅಂದರೆ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಇಬ್ಬರ ಎನರ್ಜಿ ಕೂಡ ಬರ್ತಾ ಇದೆ ಒಟ್ಟೊಟ್ಟಿಗೆ. ಹಾಗಾಗಿ ವೈಸ್ ವರ್ಸ ಕೂಡ ಆಗಿರಬಹುದು ಇದು. ಸೊ ಗಿಲ್ಟ್ ಎಲ್ಲ ಬಿಟ್ಬಿಟ್ಟು ನಿಮ್ಮ ಇನ್ನರ್ ವಾಯ್ಸ್ ಏನು ಹೇಳ್ತಾ ಇದೆ. ತುಂಬ ಒಳ್ಳೆ ಲೆಕ್ಚರರ್ ನೀವು, ಒಳ್ಳೆ ಅಡ್ವೈಸರ್ ನೀವು, ಒಳ್ಳೆ ರೀತಿಯಲ್ಲಿ ಅಡ್ವೈಸ್ ಕೊಡ್ತೀರಾ. ಇನ್ನೊಬ್ಬರಿಗೆ ಕೊಡೋ ಅಡ್ವೈಸ್ನ ಸ್ವಲ್ಪ ನಿಮ್ಮ ಜೀವನಕ್ಕೆ ನೀವು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ಇದೆ. ಭರವಸೆಯನ್ನ ಕಳ್ಕೊಂಬೇಡಿ, ಖಂಡಿತ ನಿಮ್ಮ ಪ್ರೇಮ ಉಳಿಸ್ಕೊಳ್ತೀರಾ, ನಿಮ್ಮ ಪ್ರೇಮ ಜೀವನಕ್ಕೆ ಯಶಸ್ಸು ಸಿಗುತ್ತೆ. ಒಂದು ಕ್ಲಿಯರ್ ಮೆಡಿಟೇಷನ್ ಮಾಡಿ, ಕಂಡೀಷನ್ನ ತೊಗೊಂಬನ್ನಿ. ದೈಹಿಕ ಆಕರ್ಷಣೆ ತುಂಬ ಇದೆ, ಫಿಸಿಕಲ್ ಅಟ್ರಾಕ್ಷನ್ ತುಂಬ ಇದೆ, ಡ್ಯಾಮ್ ಆಗಿದೆ, ಡ್ಯಾಮ್ ಶೋರ್ ಅಂತಾರಲ್ಲ ಆ ಥರ. ಸೊ ಕ್ರಿಯೇಟ್ ಮಾಡಿ, ಒಬ್ಬ ಕ್ರಿಯೇಟರ್ನ ಕಟ್ ಹಾಕಿ. ಯಾರಿಗೆ ಏನು ಸಿಗುತ್ತೋ ನನಗಂತೂ ಗೊತ್ತಿಲ್ಲ. ಸೊ ಬ್ಲ್ಯಾಕ್ ಮ್ಯಾಜಿಕ್ಗೆ ಹೇಳ್ತಾ ಇದೆ ಇದಿಷ್ಟು ಕಾರ್ಡ್ಸ್, ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿನ ಹೇಳ್ತಾ ಇದೆ. ಕ್ರಿಯೇಟ್ ಯುವರ್ ಓನ್ ಎನರ್ಜಿ, ನಿಮ್ಮ ಕನಸುಗಳನ್ನ ಕಟ್ ಹಾಕಿಬಿಡಿ, ನಿಮ್ಮ ಕನಸುಗಳಿಗೆ ಸಾಕಾರನ ಕೊಡಿ. ನಿಮ್ಮ ಕನಸುಗಳು ನೀವೆಲ್ಲ ಯಾರು ಕೂಡ ಕಟ್ ಹಾಕ್ಕೂಡ್ದು. ಇದಕ್ಕೆ ಏನು ರಿಲೀಫ್ ಬೇಕೋ ತಗೊಳ್ಳಿ, ಏನು ರೆಮಿಡಿ ಬೇಕೋ ಮಾಡ್ಕೊಳ್ಳಿ. ಕ್ರಿಯೇಟ್ ಸಮಥಿಂಗ್ ನ್ಯೂ ಇನ್ ಯುವರ್ ಲವ್ ಲೈಫ್ ಅಂತ ಹೇಳ್ತಾ ಇದೆ. ಕೆಲವ್ರಿಗೆ ಮದುವೆ ಆಗುತ್ತೆ, ಕೆಲವ್ರಿಗೆ ವೇಟಿಂಗ್ ಲಿಸ್ಟಲ್ಲಿ ಇದೆ, ಕೆಲವ್ರಿಗೆ ಸಕ್ಸಸ್ ಇದೆ, ಕೆಲವ್ರು ಇನ್ನೂ ಅರ್ಥ ಮಾಡ್ಕೊಬೇಕಾಗಿದೆ. ಬ್ಲ್ಯಾಕ್ ಮ್ಯಾಜಿಕ್ ತೆಗೆದ್ರೆ ಬೇಗ ರಿಸಲ್ಟ್ ಸಿಗುತ್ತೆ. ಹೇಳಿದ್ನಲ್ಲ, ನಾಟ್ ದ ರೈಟ್ ಟೈಮ್, ಹೆಲ್ಪ್ಫುಲ್ ಪೀಪಲ್, ನೋ ನೀಡ್ ಟು ವರಿ, ಆಸ್ಕ್ ಏಂಜಲ್ಸ್. ಏಂಜಲ್ಸ್ನ ಕೇಳೋಣ ಮೊದಲು. ಓಕೆ, ಅನ್ಲೈಕ್ಲಿ, ನೀವು ಅಂದ್ಕೊಂಡಿದ್ಕಿಂತ ಚೆನ್ನಾಗಿ ಮುಂದೆ ಚೆನ್ನಾಗಿರ್ತೀರ. ದೇರ್ ಇಸ್ ಸಮಥಿಂಗ್ ಬೆಟರ್, ಬೇರೆ ಚೆನ್ನಾಗಿದೆ ಮುಂದೆ, ಇನ್ನು ಒಳ್ಳೇದಿದೆ. ಸೊ ಇದಕ್ಕೆ ನೋ ಅಂತ ಹೇಳಿ ಅಂತ ಹೇಳ್ತಾ ಇದೆ. ಕೆಲವ್ರಿಗೆ ಇಲ್ಲಿ ನೋ ಹೇಳಲಿಕ್ಕೆ ಹೇಳ್ತಾ ಇದೆ ಏಂಜಲ್ಸ್. ಸೊ ಬೇರೆಯವ್ರ ಸಹಾಯ ತಗೊಳ್ಳಿ, ಇಟ್ಸ್ ಅಪ್ ಟು ಯು. ನೀವು ನೋಡೋ ದೃಷ್ಟಿಕೋನನ
ಬದಲಾಯಿಸ್ಕೊಬೇಕು, ಜೀವನ ನೋಡೋ ದೃಷ್ಟಿಕೋನನ ಬದಲಾಯಿಸ್ಕೊಬೇಕು. ನೋ ನೀಡ್ ಟು ವರಿ, ಹಾಗಂತ ತುಂಬ ಚಿಂತೆ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಎಸ್, ಪರ್ಫೆಕ್ಟ್ ಟೈಮಿಂಗ್ ಇದೆ ಇಲ್ಲಿ, ನಾಟ್ ದ ರೈಟ್ ಟೈಮ್ ಇದೆ ಇಲ್ಲಿ, ಪರ್ಫೆಕ್ಟ್ ಟೈಮಿಂಗ್ ಇದೆ. ಸೊ ಪರ್ಫೆಕ್ಟ್ ಟೈಮಿಂಗಲ್ಲಿ ನಿಮ್ಮ ಜೀವನದಲ್ಲಿ ಎಲ್ಲವೂ ಬರುತ್ತೆ. ಈಗ ನಾಟ್ ದ ರೈಟ್ ಟೈಮ್. ಓಕೆ, ಸೊ ಫೋಕಸ್ ಆನ್ ಯುವರ್ ಸೆಲ್ಫ್. ಕಾರ್ಡ್ ಹೇಗೆ ಗ್ರೋಗ್ತಾ ಇದೆ, ಯಾವುದು ಸಿಗ್ತಾ ಇಲ್ಲ. ಸೊ ಪಾಸಿಟಿವ್ ಆಗಿ ಇರಿ. ನೋ ಅಂತ ಇದೆ. ಜಸ್ಟ್ ಸಿಕ್ ಪಾಸಿಟಿವ್ ಆಗಿರಿ, ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಮಾಡೋದ್ರಿಂದ ಕೂಡ ನೀವು ನಿಮ್ಮ ಚಕ್ರಾಸ್ನ ಬ್ಯಾಲೆನ್ಸ್ ಮಾಡ್ಬೋದು. ಆವಾಗ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಕಡಿಮೆ ವರ್ಕ್ ಆಗುತ್ತೆ. ಕಾಂಪ್ರಮೈಸ್ ಆಗಲಿಕ್ಕೆ ಇಷ್ಟ ಇದ್ದರೆ ಇರಿ, ಇಲ್ಲಾಂದರೆ ಬಿಟಾಕಿ. ಇಂಪ್ರೂವಿಂಗ್ ಹೆಲ್ತ್, ಬಿ ಅರೆಸ್ಟಿವ್, ಫರ್ಗಿವ್ನೆಸ್, ಕ್ಷಮಿಸ್ಬಿಡಿ. ರೊಮ್ಯಾನ್ಸ್ ಹೇಳಿದ್ನಲ್ಲ, ಸೋಲ್ಮೇಟ್, ಟ್ವಿನ್ ಫ್ಲೇಮ್, ಡಿವೈನ್ ಕೌಂಟರ್ ಪಾರ್ಟ್ ಬಂದೇ ಬರ್ತಾರೆ ನಿಮ್ಮ ಜೀವನಕ್ಕೆ ಪರ್ಫೆಕ್ಟ್ ಟೈಮಿಂಗಲ್ಲಿ, ಬಟ್ ನಾಟ್ ದ ರೈಟ್ ಟೈಮ್ ನೌ. ಆಕರ್ಷಣೆ, ಅಟ್ರಾಕ್ಷನ್, ಮಕ್ಕಳಿಗೋಸ್ಕರ ಮಕ್ಕಳ ಪ್ರಭಾವ, ಸಾಂಪ್ರದಾಯಿಕ ಸಮಸ್ಯೆಗಳು, ಮನೆತನ, ಫ್ಯಾಮಿಲಿ ಇಶ್ಯೂಸ್. ಓಕೆ, ನಿಶ್ಚಿತಾರ್ಥ ಮದುವೆ ಆಗುವಂಥ ಸಾಧ್ಯತೆ ಇದೆ. ಅವ್ರ ಮನೆಯಲ್ಲೂ ಕೂಡ ನಿಶ್ಚಿತಾರ್ಥ ಮದುವೆ ಆಗ್ತಾ ಇರಬಹುದು. ಸೊ ಮಿರರಿಂಗ್ ವ್ಯಕ್ತಿತ್ವ, ಟ್ವಿನ್ ಫ್ಲೇಮ್ ಎನರ್ಜಿ ಇದೆ, ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ, ಜನುಮದ ವ್ಯಕ್ತಿ ಮೊದಲೇ ಭೇಟಿಯಾಗಿದ್ದೀರಾ, ಟ್ರೂ ಲವ್ ಫೀಲಿಂಗ್ಸ್ ಇದೆ. ಸೊ ಫ್ಲರ್ಟ್ ಕೂಡ ಆಗ್ತಾ ಇದೆ, ಫಿಸಿಕಲ್ ಅಟ್ರಾಕ್ಷನ್ ತುಂಬ ಇದೆ, ಪರಸ್ಪರ ಕಾಮನೆಗಳು, ದೈಹಿಕ ಆಕರ್ಷಣೆ. ನಿಮ್ಮ ಪ್ರೀತಿಗೆ ಇನ್ನೊಂದು ಅವಕಾಶ ಕೊಡಿ, ಫರ್ಗಿವ್ನೆಸ್ ಅದೇ ಹೇಳ್ತಾ ಇದೆ ನಿಮಗೆ ಬಿಟ್ಟಿದ್ದು. ಆತ್ಮದ ಕನಸು, ಹೃದಯದ ಪಾಡು, ಹೊಸ ಪ್ರೀತಿಯ ಆಗಮನ, ನ್ಯೂ ಲವ್ ಬರ್ತಿದೆ, ಹಳೆ ಲವ್ ಬರ್ತಾ ಇದೆ, ಹನಿಮೂನ್ ಎನರ್ಜಿ ಇದೆ, ಕೇರ್ಫುಲ್, ಮುಖವಾಡದ ಪ್ರೀತಿ ಇದೆ, ಕೇರ್ಫುಲ್ ಆಗಿರಿ. ನಿಮ್ಮ ಪ್ರೀತಿ ಏನು, ಹೇಗೆ, ಎಲ್ಲಿ, ಸರಿಯಾಗಿ ನಿರ್ಧಾರ ಮಾಡಿ. ಚಾಮ್ಸ್ ಏನ್ ಹೇಳುತ್ತೆ ನೋಡುವ. ಮೆಡಿಟೇಷನ್, 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 ಮೆಡಿಟೇಷನ್. ಸೊ ನಿಮ್ಮಲ್ಲಿ ಯಾರಿಗೋ ದುಂಡು ದುಂಡು ಮುಖ, ಗುಂಡು ಗುಂಡು ಮುಖ ಇದೆ ಅಂತ ಅನ್ಸುತ್ತೆ. ಟ್ರಾವೆಲ್ ಮಾಡ್ತೀರಾ ಎಲ್ಲೋ, ಹನಿಮೂನ್ಗೆ ಊಟಿ ಕೊಡೈಕೆನಲ್ಲಿ ಹೋಗೋ ಸಾಧ್ಯತೆ ಇದೆ, ಹೋಗಿ. ರಿಲೇಷನ್ಶಿಪ್ ಕೂಡ ಗ್ರೋತ್ ಮಾಡ್ಕೊಳ್ಳಿ. ಧ್ಯಾನ ಇಬ್ಬರಿಗೂ ತುಂಬ ಮುಖ್ಯ. ಟ್ವಿನ್ ಫ್ಲೇಮ್ ಎನರ್ಜಿ ಇದೆ, ಡಿವೈನ್ ಕೌಂಟರ್ ಪಾರ್ಟ್, ಫ್ಯಾಮಿಲಿ ಇಶ್ಯೂಸ್ ಇದೆ ಸ್ವಲ್ಪ, ಮಮ್ಮಿ ಇಶ್ಯೂಸು ಕೂಡ ಇದೆ, ಗಣೇಶನ ಎನರ್ಜಿ ಇದೆ. ಸೊ ಗಣೇಶನ ಜಾಸ್ತಿ ಧ್ಯಾನ ಪೂಜೆ ಮಾಡಿ, ಅದರಿಂದ ಕೂಡ ಒಳ್ಳೆಯದಾಗತ್ತೆ. ಸಂಕಷ್ಟ ವ್ರತ ಮಾಡಿ, ಅದರಿಂದ ಕೂಡ ಸರಿ ಹೋಗುತ್ತೆ. ಸೊ ಬದಲಾವಣೆ ಬರ್ತಾ ಇದೆ. ತುಂಬ ಸೀಕ್ರೆಟಿವ್ ಎನರ್ಜಿ ಇದೆ, ಮೂನ್ ಎನರ್ಜಿ ಇದೆ, ಮೂಡ್ ಸ್ವಿಂಗ್ಸ್ ಇದೆ, ಸೀಕ್ರೆಟ್ಸ್ ಇದೆ, ನೆಗೆಟಿವ್ ಎನರ್ಜಿ ಇದೆ. ಸೀಕ್ರೆಟ್, ಸೀಕ್ರೆಟ್, ಸೀಕ್ರೆಟ್. ಆಂಜನೇಯ ಕೂಡ ಇದ್ದಾರೆ. ಫೈನಾನ್ಷಿಯಲ್ ಇಶ್ಯೂಸ್ ತುಂಬ ಇದೆ. ಸೊ ಅಗೇನ್, ಇಲ್ಲೂ ಕೂಡ ನಿಮ್ಮ ಮನಸ್ಸಿನ ಸ್ಥಿತಿನ ಹಿಡಿತದಲ್ಲಿ ಇಟ್ಕೊಳ್ಳಿ, ನಿಮ್ಮ ಮಾನಸಿಕ ಸ್ಥಿತಿನ ಹಿಡಿತದಲ್ಲಿ ಇಟ್ಕೊಳ್ಳಿ. 333 ಮೆಸೇಜ್ ಇದೆ, ಅದನ್ನು ಕೂಡ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ. ಆಂಜನೇಯನ ಹುಣ್ಣಿಮೆ ದಿನ ಅಥವಾ ಅಮಾವಾಸ್ಯೆ ದಿನ ಆಂಜನೇಯನಿಗೆ ವಿಳೆದೆಲೆದು ಎಲೆ ಮೇಲೆ 108 ಸತಿ ಶ್ರೀರಾಮ ಶ್ರೀರಾಮ ಅಂತ, ಅದು ಏನು ಬರುತ್ತೆ, ಆರೆಂಜ್ ಕಲರ್ ಕುಂಕುಮ, ಅದರಲ್ಲಿ ಬರೆದು ಆಂಜನೇಯನಿಗೆ ಸಮರ್ಪಣೆ ಮಾಡಿ, ನಿಮ್ಮ ಬ್ಲ್ಯಾಕ್ ಮ್ಯಾಜಿಕ್ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆಂಜನೇಯ ಇಲ್ಲಿ. ಅಗೇನ್ ಯಾ, ಗಣೇಶನಿಗೆ ಅಥವಾ ಆನೆಗಳು ಅಥವಾ ಯಾವುದಾದ್ರೂ ಪ್ರಾಣಿಗಳಿದ್ರೆ ಅದಕ್ಕೆ ಹಸಿರನ್ನ ಊಟನ ತಿನ್ನಿಸಿ, ಹುಲ್ಲು ಗಿಲ್ಲು ಇದ್ರೆ ತಗೊಂಡು ಕೊಟ್ಬಿಟ್ಟು, ಅದರಿಂದ ಕೂಡ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದೆ. ಸೊ ಯಾರೋ ಟ್ರಾವೆಲ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಕೈಲಿರುವ ಮಕ್ಕಳು ಜೋಪಾನ ಅಂತ ಹೇಳ್ತಾ ಇದೆ. ಕೆಲವರು ರಾಂಗ್ ಡಿಸಿಷನ್ ತಗೊಳ್ತಾ ಇದ್ದಾರೆ, ಟ್ರೈನ್ ಕೆಳಗೆ ಹೋಗಿ ಮಲ್ಕೊಳ್ಳೋ ಯೋಚನೆ ಮಾಡ್ತಿದ್ದಾರೆ. ಪ್ಲೀಸ್ ಸ್ಟಾಪ್ ಇಟ್. ಟ್ರೈನ್ ಇರೋದು ನಮ್ಮನ್ನು ಹೊತ್ಕೊಂಡು ಹೋಗೋಕ್ಕೆ, ನಮ್ಮ ಮೇಲೆ ಹೋಗಲಿಕ್ಕೆ ಅಲ್ಲ. ಓಕೆ, ಯೋಚನೆ ಮಾಡಬೇಡಿ, ನೀವು ಅಂದ್ಕೊಂಡಿರೋದು ಆಗತ್ತೆ. ಯಾಕೆ ಹಂಗೆಲ್ಲ ಯೋಚನೆ ಮಾಡ್ತೀರಾ ಅಲ್ವಾ?
ಸೊ ವಾಗ್ದೇವಿ ಹೇಳಿದ ಮೇಲೆ ಮುಗೀತು, ಹಾಗೆ ಆಗತ್ತೆ. ಝೀ ಅಂತ ಲೈನ್ ಮೇಲೆ ಹೋಗ್ಲಿ, ನಿಮ್ಮ ಮೇಲೆ ಹೋಗೋದು ಬೇಡ. ಓಕೆ, ನಿಮ್ಮ ಕನಸನ್ನು ನೀವು ಏರ್ಕೊಂಡು ಹೋಗಿ. ಸೊ ನಿಮ್ಮ ಕನಸುಗಳು ಎಲ್ಲ ಈಡೇರಲಿ. ತುಂಬ ಚೆನ್ನಾಗಿದೆ ಈ ಟ್ರೈನು. ಈ ಟ್ರೈನಲ್ಲಿ ಎಲ್ಲಾದರೂ ಟ್ರಿಪ್ ಹೋಗಿ. ಓಕೆ ಓಕೆ ಸೊ ಪ್ರೊಟೆಕ್ಟೆಡ್ ಇದ್ದೀರಾ, ಪ್ರೊಟೆಕ್ಷನ್ ಇದೆ. ನಿಮ್ಮ ಹೃದಯದ ಕಾಳಜಿ ಇಳಿ ಒಟ್ಟು 3-4 ಪ್ರೊಟೆಕ್ಷನ್ ಎನರ್ಜಿ ಇದೆ. ಸೊ ಪ್ರೊಟೆಕ್ಷನ್ ಆರ್ ನೀಡೆಡ್ ಬೋತ್ ಆಫ್ ಯು, ನಿಮಗೂ ನಿಮ್ಮ ಪಾರ್ಟ್ನರ್ ಇಬ್ಬರಿಗೂ ಕೂಡ. ಓಕೆ, ಕೆಲವ್ರಿಗೆ ಇಲ್ಲಿ ಮದುವೆ ಮುಂಚೆ ಪ್ರೆಗ್ನೆನ್ಸಿ ಎನರ್ಜಿ ಬರ್ತಾ ಇದೆ. ಟೇಕ್ ಕೇರ್ ಆಫ್ ಇಟ್. ಗುಡ್ ಲಕ್, ಹ್ಯಾವ್ ಎ ನೈಸ್ ಡೇ. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.